ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ನಲವತ್ತ್ಮೂರು ಪರಲೋಕದ ತಂದೆಯು ನಮಗಾಗಿ ಮಹಿಮೆಯ ಭವ್ಯವಾದ ಆತ್ಮಿಕ ಮಂದಿರವೊಂದನ್ನು ಕಟ್ಟುವ ಸಿದ್ಧತೆ ನಡೆಸಿದ್ದಾನೆ ಎಂದು ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ ಇದರಲ್ಲಿ ಮತ್ತು ಇದರ ಮೂಲಕವಾಗಿ ಮಾನವ ಜಾತಿಯು ಪಾಪ ನಿವೃತ್ತಿ ಹೊಂದಲು ಮತ್ತು ತಮ್ಮೊಳ ಪುನಃ ಸಂಧಾನಕ್ಕೆ ಬರುವ ಅವಕಾಶಗಳನ್ನು ಹೊಂದಿಕೊಳ್ಳುತ್ತದೆ ನಾವು ದೇವರ ವಾಕ್ಯದಲ್ಲಿ ಈ ಮಂದಿರದ ಬಗ್ಗೆ ಮಹಾ ವಾಸ್ತುಶಿಲ್ಪಯ ಆದರ್ಶ ಧ್ಯೇಯಗಳ ಬಗ್ಗೆ ನೋಡುತ್ತೇವೆ ಈ ಸಮಸ್ತ ಆದರ್ಶವು ಅದರ ಮುಖ್ಯವಾದ ಮೂಲೆಗಲ್ಲಾಗಿರುವ ಪರಲೋಕದಲ್ಲಿ ಹಾಕಲ್ಪಟ್ಟಿರುವ ಶ್ರೇಷ್ಠ ಕಲ್ಲಾಗಿರುವ ಕರ್ತನಾದ ಏಸುಕ್ರಿಸ್ತನ ವ್ಯಕ್ತಿತ್ವದಲ್ಲಿ ಪ್ರತಿನಿಧಿಸಲ್ಪಟ್ಟಿದೆ ಈ ಮಂದಿರದ ಜೀವಗಲ್ಲುಗಳಾಗಿ ಅದರ ಶಿರಸ್ಸಾಗಿರುವ ಕ್ರಿಸ್ತನೊಂದಿಗೆ ಹಾಕಲ್ಪಡುವಂತೆ ಆತ್ಮನ ಮೂಲಕ ದೇವರ ವಾಸಸ್ಥಾನವಾಗಲು ದೇವರಿಂದ ಅಂಗೀಕಾರ ಹೊಂದುವವರಿಗೆ ಯಾವುದು ಉತ್ತಮವಾದದ್ದೆಂದು ನಾವು ನೋಡಬಹುದು ನಾವು ನಮ್ಮ ಒರಟು ಸ್ವಭಾವದ ಕಾರಣ ಈ ದೇವಾಲಯದ ಮೂಲೆಗಲ್ಲಿನ ಮೇಲೆ ಚಿತ್ರಿತವಾಗಿರುವ ಕೃಪಾಭರಿತವಾದ ಶ್ರೇಣೆಯೊಂದಿಗೆ ಸಾಮರಸ್ಯದಲ್ಲಿರುವುದನ್ನು ಗ್ರಹಿಸುತ್ತೇವೆ ಒಂದು ವೇಳೆ ನಾವು ಹಾರೈಸುವಂತೆ ದೇವರ ಕೃಪೆಯಿಂದ ಆ ದೇವಸ್ಥಾನಕ್ಕೆ ಯೋಗ್ಯರಾಗಿ ಅದರಲ್ಲಿ ಒಂದು ಸ್ಥಾನ ಪಡೆಕೊಳ್ಳಬೇಕಾದಲ್ಲಿ ಆ ಮಟ್ಟಿನ ಕೆತ್ತುವಿಕೆಯ ಮತ್ತು ಮೆರಗು ಹೊಡೆಯುವ ನಿರಪೇಕ್ಷವಾಗಿ ಅಗತ್ಯವಾಗಿದೆ ಎಂದು ಸುಲಭವಾಗಿ ಗ್ರಹಿಸಬಹುದು ಆದುದರಿಂದ ದೇವರ ಸುತ್ತಿಗೆಯ ಮತ್ತು ಉಳಿಯ ಏಟನ್ನು ತಾವು ಪಡೆಯುತ್ತಿಲ್ಲ ಎಂದು ಕಂಡುಕೊಂಡವರು ಈ ಸಾಕ್ಷಿಯ ಕೊರತೆ ಉಳ್ಳವರಾಗಿದ್ದಾರೆ ದೇವರ ಆತ್ಮನು ತನ್ನ ವಾಕ್ಯದ ಮೂಲಕ ತನ್ನ ಮಂದಿರಕ್ಕೆ ಬರುವ ಎಲ್ಲ ಕಲ್ಲುಗಳನ್ನು ಪರೀಕ್ಷೆ ಮಾಡುವವನಾಗಿದ್ದಾನೆ ಇದನ್ನು ಆ ಭವ್ಯವಾದ ಮಹಾಕಲ್ಲು ಸಹ ತಪ್ಪಿಸಿಕೊಳ್ಳಲಾಗಲಿಲ್ಲ ದೇವರ ಅನುಗ್ರಹವು ನಮಗೆ ಕೆಲಮಟ್ಟಿನ ಕಷ್ಟ ಮತ್ತು ವಿರೋಧಗಳಿರುವ ಇಕ್ಕಾಟದ ಮಾರ್ಗವನ್ನು ಗುರುತಿಸದೆ ಹೋದಲ್ಲಿ ನಾವು ಯಾವುದೇ ಸಂಕಷ್ಟಗಳು ಪರೀಕ್ಷೆಗಳು ಮುಂದಾಗುವುದಲ್ಲದೆ ನೆಲೆಯಾಗುವುದಲ್ಲಿ ದೇವರು ಆ ಮಂದಿರದ ಜೀವವುಳ್ಳ ಕಲ್ಲುಗಳಾದ ತನ್ನ ಮಕ್ಕಳೊಂದಿಗೆ ವ್ಯವಹರಿಸುವಂತೆ ನಮ್ಮ ಸಂಗಡ ವ್ಯವಹರಿಸುತ್ತಿದ್ದಿಲ್ಲ ನಾವು ಖಚಿತವಾಗಿ ತಿಳಿದುಕೊಳ್ಳಬಹುದು ಯಾಕೆಂದರೆ ನಮಗೆ ನಮ್ಮ ಅಂಗೀಕಾರದ ಮತ್ತು ಸಿದ್ಧತೆಯ ಸಾಕ್ಷ್ಯದ ಕೊರತೆ ಇದೆ ನಮ್ಮ ಪರಿಸ್ಥಿತಿಯು ಆ ರೀತಿಯಲ್ಲಿದೆ ಎಂಬ ಗ್ರಹಿಕೆಯು ನಮ್ಮನ್ನು ನಮಗೆ ಏಕೆ ಉಪದ್ರವಗಳು ಮತ್ತು ಕೆಡುಗುಗಳು ಉಂಟಾಗುತ್ತಿಲ್ಲ ಎಂದು ವಿಚಾರಿಸಲು ಕರ್ತನ ಬಳಿಗೆ ಖಂಡಿತವಾಗಿ ಕಳಿಸುವುದಾಗಿದೆ ನಾವು ಇನ್ನೂ ಆತನ ನಂಬಿಕೆಯಲ್ಲಿ ಇದ್ದೇವೋ ಇಲ್ಲವೋ ಎರಡನೇ ಕೊರಿಯಂತ ಹದಿಮೂರನೇದ್ಯ ಐದನೇ ವಚನ ಮತ್ತು ನಾವು ಕರ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಇನ್ನು ಪರಿಶ್ರಮಿಸುತ್ತಿದ್ದೇವೋ ಪರಿಶ್ರಮಿಸುತ್ತಿದ್ದೆವೋ ಇಲ್ಲವೋ ಹಾಗೂ ಆತನ ಚಿತ್ತಕ್ಕೆ ನಾವು ಇನ್ನು ಸಂಪೂರ್ಣವಾಗಿ ಪ್ರತಿಷ್ಠೆಪಡಿಸಿಕೊಂಡಿದ್ದೇವೋ ಇಲ್ಲವೋ ಎಂದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತೆ ಮಾಡುತ್ತದೆ ಆದರೆ ಈ ಹುಳಿ ಕೆತ್ತನೆ ಹೊಳಪಿಸುವಿಕೆ ತರೆದು ಹಾಕುವಿಕೆ ಕಟ್ಟುಪಡುಗಳು ಹೊಡೆತಗಳು ಇವೇ ಮುಂತಾದವುಗಳು ನಮಗೆ ಉಂಟಾಗುತ್ತಿದ್ದರೆ ನಾವು ಅವುಗಳನ್ನು ತಾಳ್ಮೆಯಿಂದ ಸಂತೋಷಿಸದಿಂದ ಮೆಚ್ಚುಗೆಯಿಂದ ಸಹಿಸಿಕೊಳ್ಳಬೇಕು ಇವುಗಳು ನಮ್ಮ ತಂದೆಯ ಪ್ರೀತಿಯ ಸಾಕ್ಷ್ಯಗಳಾಗಿದ್ದು ಆತ್ಮನ ಪೂರ್ಣ ಒಡಂಬಡಿಕೆ ಅನುಸಾರವಾಗಿ ಆತನ ಮಹಾಕರೆಯನ್ನು ಹೊಂದಿಕೊಳ್ಳುವಂತೆ ಮಾಡುವ ಅಗತ್ಯತೆಯಾಗಿದೆ ಮತ್ತು ನಾವುಗಳು ದೇವರ ಪುತ್ರರಾಗಿದ್ದೇವೆ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ ದೇವರಿಗೆ ಬಾಧ್ಯರು ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ನಾವು ಪಾಲುಗಾರರಾಗುವೆವು ರೋಮಪುರದವರಿಗೆ ಎಂಟನೇ ಅಧ್ಯಾಯ ಹದಿನೇಳನೇ ವಚನ ಆತ್ಮನ ಕಾರ್ಯನಿರ್ವಹಣೆಯ ಭಿನ್ನತೆಗಳು ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ ತಂದೆಯ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗಿದ್ದರೆ ನೀವು ಹಾದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ ಇಬ್ರಿಯ ಹನ್ನೆರಡನೇ ಅಧ್ಯಾಯ ಏಳರಿಂದ ಎಂಟನೇ ವಚನ ಈ ಲೋಕದ ಮೇಲೆ ಸಂಕಟಗಳು ತೊಂದರೆಗಳು ಬರುತ್ತಿರುತ್ತವೆ ದೇವ ಭಕ್ತರ ಮೇಲೆಯೂ ಅವುಗಳು ಬರುತ್ತವೆ ಆದರೆ ಇವುಗಳು ತಂದೆ ದೇವರ ಚಿತ್ತಕ್ಕೆ ಮತ್ತು ಕಾರ್ಯಗಳಿಗೆ ತಮ್ಮನ್ನು ಪೂರ್ಣವಾಗಿ ಅವರ ಹೊರತಾಗಿ ಅನ್ಯರಿಗೆ ಪುತ್ರತ್ವ ಎನಿಸುವುದಿಲ್ಲ ಆತ್ಮ ಮತ್ತು ದೇವರ ವಾಕ್ಯಗಳು ಆತನ ಮಕ್ಕಳಾಗಿ ಮಾತ್ರವೇ ಸಾಕ್ಷಿ ಎನಿಸುತ್ತವೆ ದೇವರ ಕುಟುಂಬದಲ್ಲಿ ತರಿತು ಹಾಕುವಿಕೆ ಮತ್ತು ದಂಡನೆಗಳು ಒಂದೇ ತರಹನಾಗುವುದಿಲ್ಲ ಈ ಲೋಕದ ಮಕ್ಕಳಿಗೆ ವಿವಿಧ ರೀತಿಯ ಮತ್ತು ಮಟ್ಟದ ಶಿಸ್ತಿನ ಅಗತ್ಯತೆ ಇರುವಂತೆ ದೇವರ ಮಕ್ಕಳಿಗೂ ಸಹ ಇರುತ್ತದೆ ಕೆಲವರಿಗೆ ಅಸಮ್ಮತೆಯ ನೋಟವೇ ಸಾಕಾಗುತ್ತದೆ ಇತರರಿಗೆ ಬೈಗುಳದ ಒಂದು ಮಾತಾದರೂ ಬೇಕಾಗುತ್ತದೆ ಆದರೆ ಇನ್ನೂ ಕೆಲವರಿಗೆ ಬಾರುಕೋಲಿನ ಅವಶ್ಯಕತೆ ಇದೆ ಕೆಲವರನ್ನು ಭಾರಿ ಭಾರಿಯಾಗೂ ದಳಿಸಬೇಕಾಗುತ್ತದೆ ಈ ಲೋಕದ ತಂದೆ ತಾಯಿಗಳು ತಮ್ಮ ವಿಧೇಯರಾದ ಮತ್ತು ತಮಗೆ ವಿರೋಧ ಮಾಡದೆ ನಮ್ರತೆಯಿಂದಿರುವ ಮಕ್ಕಳಲ್ಲಿ ಸಂತೋಷಿಸುತ್ತಾರೆ ಇಂಥವರಿಗೆ ಒಪ್ಪಿಗೆ ಇಲ್ಲದಿರುವ ಒಂದು ಮಾತು ಅಥವಾ ನೋಟ ಅವರ ಕೆಟ್ಟತನವನ್ನು ತೊರೆದು ಹಾಕಲು ಸಾಕಾಗುತ್ತದೆ ಅದರಂತೆಯೇ ಪರಲೋಕದ ತಂದೆಯೂ ಸಹ ತನ್ನ ಮಾತಿಗೆ ನಡುಗಿರಿ ಎಂಬಂತೆ ಕರ್ತನ ಮಾತಿಗೆ ಭಯಪಡುವವರೇ ಆತನ ಮಾತುಗಳನ್ನು ಕೇಳಿರಿ ಏಷಯ್ಯ ಅರವತ್ತಾರನೇ ಅಧ್ಯಾಯ ಐದನೇ ವಚನ ಎನ್ ಎಂತೆನ್ನುತ್ತಾನೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ